ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಸಂಪೂರ್ಣ ಪೂಜಾ ವಿಧಾನವನ್ನು ಇದ್ದೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಗಣಪತಿಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಗಣೇಶನ ಹಬ್ಬದ ಪೂರ್ವ ಸಿದ್ಧತೆಯನ್ನು ಮೊದಲು ತಿಳ್ಕೊಳ್ಳೋಣ ಗಣಪತಿ ಹಬ್ಬಕ್ಕೆ ಮೊದಲು ಗಣಪತಿ ಮೂರ್ತಿಯನ್ನು ತರಬೇಕು ಮೂರ್ತಿ ತರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಗೆ ಒಂದು ಇಪ್ಪತ್ತೊಂದು ಗರಿಕೆಯನ್ನು ತಗೊಂಡೋಗಿ ಅನಂತರ ನೀವು ಚೆನ್ನಾಗಿ ಅಂದರೆ ಎಲ್ಲೂ ಭಿನ್ನ ಆಗದೇ ಇರೋಂತಹ ಲಕ್ಷಣವಾಗಿರುವಂತಹ ಆ ಗಣೇಶನ ಮೂರ್ತಿಯನ್ನು ಎಡಮುರಿ ಗಣೇಶವನ್ನು ನೀವು ತಗೊಂಡು ಅಕ್ಕಿಯ ಮೇಲೆ ಇಟ್ಕೊಂಡು ಮನೆಗೆ ತರಬೇಕು ಮನೆಗೆ ತರೋದಕ್ಕೂ ಮುಂಚೆನೆ ಆ ಮೂರ್ತಿಯನ್ನು ಒಂದು ಬಟ್ಟೆಯಲ್ಲಿ ಕವರ್ ಮಾಡಿರಬೇಕು ಕಾಣಿಸೋ ರೀತಿ ಇಟ್ಕೊಂಡು ಬರಬಾರ್ದು ಆನಂತರ ಮನೆ ಬಾಗಿಲಿಗೆ ಬಂದಿದ್ದ ತಕ್ಷಣ ಕೆಂಪು ನೀರಿನ ಆರತಿ ಮಾಡಿ ಆನಂತರ ಮನೆ ಒಳಗಡೆ ತೊಗೊಂಡು ಬರಬೇಕು ಬಲಗಾಲಿಟ್ಟು ಇನ್ನು ಗಣೇಶನಿಗೆ ಹಾಕುವಂಥ ಇಪ್ಪತ್ತೊಂದು ಎಳೆಯ ಗೆಜ್ಜೆ ವಸ್ತ್ರ ಜೊತೆಗೆ ಜನಿವಾರ ಇಪ್ಪತ್ತೊಂದು ಬಗೆಯ ಪತ್ರೆಗಳು ಬಿಡಿ ಹೂವುಗಳು ಕಟ್ಟಿರುವಂಥ ಹೂವುಗಳು ವಿಳ್ಯದೆಲ್ಲೇ ಅಡಿಕೆ ಬಾಳೆಹಣ್ಣು ಐದು ತರಹದ ಹಣ್ಣುಗಳು ಅಂದರೆ ಪಂಚಫಲಗಳು ನೈವೇದ್ಯಗಳು ತೆಂಗಿನಕಾಯಿ ಇದೆಲ್ಲವೂ ಕೂಡ ತಯಾರು ಮಾಡಿಕೊಂಡು ಇಟ್ಕೊಂಡಿರಬೇಕು ಇನ್ನು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಇದ್ದು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಅಂಗಳವನ್ನು ಸಾರಿಸಿ ಆ ಬಾಗಿಲಿಗೆ ಅರ್ಶನ ಕುಂಕುಮ ರಂಗೋಲಿಯನ್ನು ಇಟ್ಟು ತಳಿರು ತೋರಣವನ್ನು ಕಟ್ಟಿ ಅನಂತರ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಗಣಪತಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರೋ ಅಲ್ಲಿ ಸುಂದರವಾದಂತಹ ಒಂದು ಮಂಟಪ ಮಂಟಪವನ್ನು ನಿರ್ಮಿಸಿ ಅಲ್ಲಿ ಗೋಮೂತ್ರದಿಂದ ಶುದ್ಧಿಯನ್ನು ಮಾಡಿ ಅನಂತರ ಅಲ್ಲಿ ಒಂದು ಸ್ವಸ್ತಿ ಬರೆದು ಅಕ್ಕಿ ಹಿಟ್ಟಿನಲ್ಲಿ ಅದರ ಮೇಲೆ ಒಂದು ತಟ್ಟೆಯಲ್ಲಾಗ್ಬೋದು ಅಥವಾ ಬಾಳೆ ಎಲೆ ಮೇಲಾಗಿರ್ಬೋದು ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಗಣಪತಿಯ ಮೂರ್ತಿಯನ್ನು ಇಡಬೇಕಾಗತ್ತೆ ಇಂಥವರೆಗೂ ನೀವು ಆ ಗಣಪತಿಗೆ ಒತ್ಸಿರೋ ಅಂತ ಬಟ್ಟೆ ಏನಿದೆ ಅದನ್ನ ತೆಗಿಬಾರ್ದು ಪ್ರಾಣ ಪ್ರತಿಷ್ಠಾಪನೆ ಅದು ಅದೇ ರೀತಿ ಇರಬೇಕು ಇನ್ನು ಗಣಪತಿ ಮೂರ್ತಿಯನ್ನ ಮನೆಗೆ ತಂದು ಇಡದೆ ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಅಂತಂದ್ರೆ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ರೆ ಅದನ್ನ ಇಟ್ಕೊಳ್ಳಿ ಅಥವಾ ಇಲ್ಲದೆ ಇರೋರು ಅರ್ಶನದಿಂದ ಅಥವಾ ಸಗಣಿಯಿಂದ ಗಣಪತಿಯನ್ನ ಮಾಡಿಕೊಂಡು ಅದಕ್ಕೇನೆ ಪಂಚಾಮೃತದಿಂದ ಒಂದು ಹೂವನ್ನ ಅದ್ಕೊಂಡು ಪ್ರೋಕ್ಷಣೆ ಮಾಡಿ ಅಭಿಷೇಕದ ರೀತಿ ಅನಂತರ ನೀವು ಧೂಪ ದೀಪ ನೈವೇದ್ಯ ಅರ್ಚನೆಗಳನ್ನ ಮಾಡಬಹುದು ಗಣಪತಿಯನ್ನ ಕೂರಿಸಿದ ನಂತರ ಗಣಪತಿಗೆ ಪಂಚಾಮೃತದ ವಸ್ತುಗಳಿಂದ ಪ್ರೋಕ್ಷಣೆ ಮಾಡಬೇಕು ಅಭಿಷೇಕವಂತೂ ಮಾಡೋದಕ್ಕಾಗೋದಿಲ್ಲ ಮಣ್ಣಿನ ಮೂರ್ತಿಗೆ ಹಾಗಾಗಿ ಪಂಚಾಮೃತ ವಸ್ತುಗಳೇನಿರುತ್ತೆ ಅದರಲ್ಲಿ ಒಂದೊಂದು ಹೂವನ್ನು ಹದ್ಕೊಂಡು ಪ್ರೋಕ್ಷಣೆ ಮಾಡಿದ್ರೆ ಸಾಕು ಆನಂತರ ನೀವು ಗಣಪತಿಗೆ ಗಂಧ ಕುಂಕುಮವನ್ನು ಇಟ್ಟು ಜನಿವಾರವನ್ನು ಹಾಕಿ ಇಪ್ಪತ್ತೊಂದು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿ ಅನಂತರ ಗಣಪತಿಗೆ ತಂದಿರುವಂಥ ವಸ್ತ್ರವನ್ನು ಹಾಕಬೇಕಾಗತ್ತೆ ಅನಂತರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಅನಂತರದಲ್ಲಿ ಬಿಳಿ ಹೂಗಳು ಅರ್ಚನೆಯನ್ನು ಮಾಡಬೇಕು ಗಣಪತಿಯ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಜೊತೆಗೆ ಇಪ್ಪತ್ತೊಂದು ತರಹದ ಪತ್ರೆಗಳಿಂದನೂ ಕೂಡ ಅರ್ಚನೆಯನ್ನು ಮಾಡಬೇಕಾಗುತ್ತೆ ಅರ್ಚನೆ ಎಲ್ಲ ಮುಗ್ದಿದ ನಂತರ ಧೂಪವನ್ನು ಮಾಡಬೇಕು ಧೂಪ ಆದ ನಂತರ ಐದು ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಪಂಚಾರ್ತಿ ಮಾಡಿ ಅನಂತರದಲ್ಲಿ ನೈವೇದ್ಯವನ್ನು ಸಮರ್ಪಿಸಬೇಕು ನೈವೇದ್ಯಕ್ಕೆ ಇಪ್ಪತ್ತೊಂದು ಮೋದಕಗಳಾಗ್ಬೋದು ಇಪ್ಪತ್ತೊಂದು ಕಡುಬುಗಳಾಗ್ಬೋದು ಇಪ್ಪತ್ತೊಂದು ಕರ್ಜಿಕಾಯಿ ಆಗಿರ್ಬೋದು ಜೊತೆಗೆ ಲಾಡು ಮೊಸರನ್ನ ಕಡಲೆಕಾಳು ಕಾಳುಸಿಲಿ ಪಂಚಕಜ್ಜಾಯ ನುಚ್ಚಿನುಂಡೆ ಈ ರೀತಿಯ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ನೈವೇದ್ಯಕ್ಕೆ ಅಂತ ಗಣಪತಿಗೆ ಇಟ್ಟು ಅನಂತರ ನೈವೇದ್ಯವನ್ನ ಸಮರ್ಪಿಸಬೇಕು ನೈ ನೈವೇದ್ಯವೆಲ್ಲ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾ ಮಾಡಬೇಕು ಮಹಾಮಂಗ್ಲಾರ್ತಿ ಮುಗಿದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನ ಇಟ್ಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನ ಹಾಕಿ ನಮಸ್ಕಾರ ಮಾಡಬೇಕು ಗಣಪತಿಗೆ ಆ ಅಕ್ಷತೆ ಮತ್ತೆ ಹೂವನ್ನ ಸಮರ್ಪಿಸಬೇಕು ಇಷ್ಟು ಪೂಜೆ ಎಲ್ಲ ಮುಗಿದ ನಂತರ ಕೆಂಪಾರತಿಯನ್ನು ಗಣಪತಿಗೆ ಮಾಡಿ ಅನಂತರ ನೀವು ಗಣಪತಿಯ ಕಥಾಶ್ರವಣವನ್ನ ಅಥವಾ ಕತೆಯನ್ನು ಓದಬೇಕಾಗುತ್ತೆ ಇನ್ನು ಗಣಪತಿಯ ವಿಸರ್ಜನೆಯ ಬಗ್ಗೆ ತಿಳ್ಕೊಳ್ಳೋಣ ಕೆಲವೊಬ್ಬರು ಗಣಪತಿ ವಿಸರ್ಜನೆಯನ್ನು ಗಣೇಶನ ಹಬ್ಬದ ದಿನವೇ ಮಾಡ್ತಾರೆ ಇನ್ನು ಕೆಲವರು ಮೂರು ದಿನ ಐದು ದಿನ ಈ ರೀತಿ ಮನೆಯಲ್ಲಿ ಗಣಪತಿಯನ್ನು ಇಟ್ಕೊಂಡು ಅನಂತರ ವಿಸರ್ಜನೆ ಮಾಡೋರು ಕೂಡ ಇದ್ದಾರೆ ಮನೆಯಲ್ಲಿ ಎಷ್ಟು ದಿನ ಗಣಪತಿಯನ್ನು ಇಟ್ಕೊತಿರೋ ಅಷ್ಟು ದಿನವೂ ಕೂಡ ಬಹಳ ಮಡಿಯಿಂದ ಇರಬೇಕು ಜೊತೆಗೆ ಟೈಮ್ ಟೈಮ್ಗೆ ಪೂಜೆ ನೈವೇದ್ಯಗಳು ನೆರವೇರ್ತಾ ಇರಬೇಕು ಇನ್ನು ವಿಸರ್ಜನೆಗೆ ಒಳ್ಳೆಯ ಸಮಯವನ್ನು ನೋಡಿ ಆವಾಗ ಮತ್ತೆ ಪೂಜೆಯನ್ನೆಲ್ಲ ನೆರವೇರಿಸಿ ನೈವೇದ್ಯವನ್ನು ಮಾಡಿ ಗಣಪತಿಯ ಹೊಟ್ಟೆ ಭಾಗಕ್ಕೆ ಬುತ್ತಿಯನ್ನು ಕಟ್ಕೊಡ್ಬೇಕು ಅಂದರೆ ಬಿಳಿ ವಸ್ತ್ರಕ್ಕೆ ನೀವು ಮಾಡಿರೋ ಅಂಥ ನೈವೇದ್ಯಗಳನ್ನೆಲ್ಲ ಇಟ್ಟು ಅದನ್ನು ಗಣಪತಿಯ ಹೊಟ್ಟೆ ಭಾಗಕ್ಕೆ ಕಟ್ಟಿ ಅನಂತರ ಗಣಪತಿಯನ್ನು ಕದಲಿಸಬೇಕು ಮೂರು ಸಲ ಬಲಭಾಗಕ್ಕೆ ಅನಂತರ ಗಣಪತಿಯನ್ನು ಚಿಕ್ಕದಿಟ್ಟಿದ್ರೆ ನೀವು ಮನೆಯಲ್ಲೇ ಒಂದು ದೊಡ್ಡ ಟಬ್ಬಿಟ್ಟು ಅದರೊಳಗಡೆ ನೀವು ಪೂಜೆ ಮಾಡಿಬಿಟ್ಟು ವಿಸರ್ಜನೆಯನ್ನು ಮಾಡ್ಬೋದು ಅಥವಾ ದೊಡ್ಡದಿಟ್ಟಿದ್ರೆ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಗಣಪತಿ ಇಟ್ಟಿದ್ರೆ ಅವ್ರಿಗೆ ಕೊಟ್ಬಿಡಿ ದೊಡ್ಡ ಗಣಪತಿ ವಿಸರ್ಜನೆ ಮಾಡುವಾಗ್ಲೇ ನಿಮ್ಮ ಗಣಪತಿಯನ್ನು ಕೂಡ ವಿಸರ್ಜನೆ ಮಾಡ್ತಾರವರು ಇನ್ನು ಗಣಪತಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ರಾತ್ರಿ ಚಂದ್ರ ದರ್ಶನವನ್ನು ಮಾಡಬಾರ್ದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗಣಪತಿಯ ಹಬ್ಬದ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್